ಸೊ ಜಿಲ್ಲೆಯಲ್ಲಿ 1281 ಮತಗಟ್ಟೆಗಳನ್ನು ಮತದಾನಕ್ಕಾಗಿ ಸ್ಥಾಪನೆ ಮಾಡಲಾಗಿತ್ತು. ಅದರಲ್ಲಿ 1,50,142 ಮತದಾರರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಇದ್ದಾರೆ. ಈ ಬಾರಿ ಮನೆ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಲಾಗಿತ್ತು ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ, ಜೊತೆಗೆ ಅಗತ್ಯ ಸೇವೆಗಳ ಸಿಬ್ಬಂದಿಗೂ ಸಹ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಿ ಮತದಾನ ದಿನಾಂಕಕ್ಕೂ ಮೊದಲೇ ಮತದಾನ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಿಬ್ಬಂದಿ ವಿಶೇಷವಾಗಿ ಮತದಾನದ ಕರ್ತವ್ಯಕ್ಕೆ ನಿಯೋಜಿಸಿದಂಥ ಸಿಬ್ಬಂದಿಗೆ ಅಂಚೆ ಮತಪತ್ರದ ಮುಖಾಂತರ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಅದನ್ನೆಲ್ಲ ಬಿಟ್ಟು ಮತದಾನ ದಿನ ಮತಗಟ್ಟೆಗಳಲ್ಲಿ ಮತದಾನ ಮಾಡೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ 1,38,828 ಮತದಾರರು ಇರ್ತಾರೆ. ಅದರಲ್ಲಿ ಜಿಲ್ಲೆಯಲ್ಲಿ 898,310 ಮತದಾರರು ಮತವನ್ನು ಚಲಾಯಿಸಿರ್ತಾರೆ. ಇದರಲ್ಲಿ ಪುರುಷರು ಹೆಚ್ಚು ಮತವನ್ನು ಚಲಾವಣೆ ಮಾಡಿರ್ತಾರೆ ಮಹಿಳೆಯರಿಗಿಂತ. ಒಟ್ಟು ಶೇಕಡ ಇದು 86.47 ಆಗುತ್ತೆ. ಸೊ ಇದುವರೆಗೂ ಲಭ್ಯವಿರುವಂಥ ಅಂಕಿಅಂಶಗಳನ್ನು ನಾವು ಗಮನಿಸಿ ನೋಡಿದಾಗ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಕಳೆದ ಬಾರಿ ಸಹ 84% ಹೆಚ್ಚು ಮತದಾನ ಆಗಿತ್ತು ನಮ್ಮಲ್ಲಿ. ಈ ಬಾರಿ 90%ಕ್ಕೂ ಹೆಚ್ಚು, ಸಾಧ್ಯವಾದರೆ 100%ಗೆ 100 ಮತದಾನ ಮಾಡಿಸ್ಬೇಕನ್ನೋ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶನ, ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿಯ ಒಂದು ಮಾರ್ಗದರ್ಶನದಂತೆ ಸಾಕಷ್ಟು ಸ್ವೀಪ್ ಚಟುವಟಿಕೆಗಳನ್ನು ಜಿಲ್ಲೆಯಲ್ಲಿ ನಾವು ಕೈಗೊಂಡಿದ್ವಿ. ಸ್ವೀಪ್ ಕಾರ್ಯಕ್ರಮ ಒಂದು ಯೋಜನೆಯನ್ನು ರೂಪಿಸಿ ನಾವು ನಗರ ಪ್ರದೇಶಗಳಲ್ಲಿ ಎಲ್ಲಿ ಮತದಾನ ಕಡಿಮೆ ಇರುತ್ತೆ ಆ ಭಾಗಗಳಲ್ಲಿ ಯುವ ಮತದಾರರನ್ನು ನೋಂದಣಿ ಮಾಡಿ ನಂತರ ಮತದಾನಕ್ಕೆ ಬರುವಂಥ ಒಂದು ಹೆಚ್ಚು ಕಾರ್ಯಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿರ್ತಾರೆ, ಅವರ ನೇತೃತ್ವದಲ್ಲಿ ಬಹುಶಃ ಹಲವಾರು ಕಾರ್ಯಕ್ರಮಗಳು 100 ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ವಿ. ವಿಶೇಷವಾದ ಗ್ರೂಪ್ಗಳನ್ನು ಸಹ ನಾವು ಫೋಕಸ್ ಮಾಡಿದ್ವಿ. ಕೈಗಾರಿಕೆಗಳಿಗೆ ಭೇಟಿ ಕೊಟ್ಟಿದ್ದೀವಿ, ಸ್ತ್ರೀಶಕ್ತಿ ಸಂಘಗಳನ್ನು ಭೇಟಿ ಮಾಡಿದ್ವಿ, ವಿಕಲಚೇತನರಿಗೆ ಸ್ವೀಪ್ ಚಟುವಟಿಕೆಗಳನ್ನು ಮಾಡಿದ್ದೀವಿ, ತೃತೀಯ ಲಿಂಗಿಗಳಿಗೆ ನಾವು ಸ್ವೀಪ್ ಚಟುವಟಿಕೆಗಳನ್ನು ಮಾಡಿದ್ವಿ. ಈ ರೀತಿ ಸಮಾಜದ ಎಲ್ಲ ವರ್ಗದ ಜನರನ್ನು ಮುಟ್ಟುವಂಥ ಚಟುವಟಿಕೆಗಳ ಮೂಲಕ ಮಾಡಿದ್ರಿಂದ ಜಿಲ್ಲೆಯಲ್ಲಿ ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚು ಮತದಾನ ಆಗಿದೆ. ಸಂತೋಷ ಅನಿಸುತ್ತೆ, ಮತ್ತಷ್ಟು ಮತದಾರರು ಭಾಗವಹಿಸಿದರೆ ಇನ್ನೂ ಮತ್ತಷ್ಟು ಸಂತೋಷ ಆಗ್ತಾಯಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೋದ ವರ್ಷದ ಮತದಾನದ ಪರಿಶೀಲನೆ ಮಾಡಿದಾಗ ನಗರ ಪ್ರದೇಶದಲ್ಲಿ ಕಡಿಮೆ ಮತದಾನವಾಗಿದ್ದು 90%ರಷ್ಟು ಮತದಾನ ಕಡಿಮೆ ಆಗಿದ್ದು ನಗರ ಪ್ರದೇಶದಲ್ಲಿ ಅಂತ ಗೊತ್ತಾಯಿತು. ಗೊತ್ತಾದಾಗ ನಗರ ಪ್ರದೇಶವನ್ನು ನಾವು ಅಲ್ಲಿಯೇ ನಾವು ಸ್ವೀಪ್ ಆ್ಯಕ್ಟಿವಿಟಿನ ಚೆನ್ನಾಗಿ ಮಾಡಿದರೆ ಪರ್ಸೆಂಟೇಜ್ ಹೆಚ್ಚಿಗೆ ಅನ್ನುವಂಥ ಪ್ಲ್ಯಾನ್ ಮಾಡಿಕೊಂಡು ಅದರಂತೆ ಎಲ್ಲ ನಗರ ಪ್ರದೇಶದ ನಗರಸಭೆಗಳ ಕಮಿಷನರ್ ಜೊತೆಗೆ ಮತ್ತು ನಗರಸಭೆ ಸಿಬ್ಬಂದಿ ಮತ್ತು ಅಲ್ಲಿನ ನಮ್ಮ ಇಒಗಳೊಂದಿಗೆ ಸಭೆ ಮಾಡಿ ಅವರಿಗೆ ಎಲ್ಲ ಪೌರ ಕಾರ್ಮಿಕರನ್ನು ಒಳಗೊಂಡಂತೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿ ಬರೀ ಬೆಳಗ್ಗೆ ನೀವು ಸೌಂಡ್ ಹಾಕಿ ಹೋಗೋದಾಗೋದಿಲ್ಲ, ಪ್ರತಿ ಪೌರ ಕಾರ್ಮಿಕರು ಪ್ರತಿ ಮನೆ ಮನೆಗೆ ಹೋಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಬ್ಬ ರಾಯಭಾರಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳ ರಾಯಭಾರಿಯಾಗಿ ಮನೆ ಮನೆಗೆ ಹೋಗಿ ಮತವನ್ನು ಹಾಕಲಿಕ್ಕೆ ಎಲ್ಲರಿಗೂ ಪ್ರೇರೇಪಣೆ ನೀಡಬೇಕಂತ ಹೇಳಿ ತಿಳಿಸಿದ್ವಿ. ಅದು ಕೆಲಸ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ನೋಡಬೇಕು ಪ್ರತಿ ಪೋಲಿಂಗ್ ಬೂತ್ ಜೊತೆಗೆ ಅಲ್ಲ ಇದರೊಂದಿಗೆ ಮೇನ್ ಮಾಡಿದ್ವಿ. ಅದನ್ನು ಅಲ್ಲಿ ಹೇಗೆ ಮಾಡಿದ್ವಿಪ್ಪ ಕಾರ್ಯಕ್ರಮ ಅಂದರೆ ಮನೆ ಮನೆಗೆ ಹೋಗೋದು ತಿಳುವಳಿಕೆ ಹೇಳೋದು ಒಂದು, ಎರಡನೇದು ಎಲ್ಲರನ್ನು ಒಗ್ಗೂಡಿಸ್ಲಿಕ್ಕೆ ಅಲ್ಲಿರುವಂಥ SHE ಗ್ರೂಪ್ಗಳನ್ನು ಕರೆದು ರಂಗೋಲಿ ಸ್ಪರ್ಧೆ ಮತ್ತು ನಂತರ ರ್ಯಾಲೀಸು ಜಾಥಾಸು ಮತ್ತು ಮೈಕ್ ಮುಖಾಂತರ ಮತ್ತು ನಾವೇ ವಕೋತಾನು ಎಲ್ಲ ಮಾಡಿ ಅವ್ರಿಗೆ ಜಾಗೃತಿ ಮೂಡಿಸಿ ಸಹ ಎಲ್ಲರಿಗೂ ಅರಿವು ಮೂಡಿಸಿದ್ವಿ. ಮತ್ತು ಮುಂದುವರೆಯೋದು ಈ ಪ್ಯಾಂಪ್ಲೆಟ್ಸು ಪೋಸ್ಟರ್ಸು ಇದು ಮತ್ತು ಮೈಕ್ ಮುಖಾಂತರ ಹೇಳಿ ತಿಳುವಳಿಕೆ ತಿಳಿಸೋದು ಅದೆಲ್ಲ ಕ್ರಮಗಳನ್ನು ತೊಗೊಂಡಿದ್ವಿ. ಇದೆಲ್ಲ ಹೊರತುಪಡಿಸಿ ಮತದಾರನ ಆಕರ್ಷಣೆ ಮಾಡಲಿಕ್ಕೆ ಸುಮಾರು 57 ಪ್ಲೆಜ್
ಪ್ಲೆಡ್ಜ್ ಸೆರೆಮನಿ ಎಲ್ಲೆಲ್ಲೇ ಎಲ್ಲೆಲ್ಲಿ ಕಾರ್ಯಕ್ರಮ ಇದ್ದಾವೆ, ಜಾತ್ರೆ ಇರಲಿ, ಮದುವೆ ಇರಲಿ, ಯಾವುದೇ ಕಾರ್ಯಕ್ರಮ ಆದರೂ ಪ್ರತಿಯೊಬ್ಬರ ಕಡೆಯಿಂದ ಪ್ಲೆಡ್ಜ್ ಸೆರೆಮನಿ ಅಂತ ಎಲ್ಲರೂ ಬಂದು ಅದನ್ನು ನಾನು ಮತದಾನ ಮಾಡೇ ಮಾಡುತ್ತೇನೆ ಅಂತ ಹೇಳಿ ಒಂದು ಇದನ್ನು ಮಾಡ್ತಿದ್ರು, ಅದೆಲ್ಲ ಮಾಡಿಸಿದ್ದೀವಿ. ಆಮೇಲೆ ನಂತರ ಅಗ್ದಿ ಇಂಪಾರ್ಟೆಂಟ್ ಆಗಿ ಮಾಡಿದ್ದಂದರೆ ಮತದಾರನ ಸೆಳೀಲಿಕ್ಕೆ 57 ಮಾಡೆಲ್ ಪೋಲಿಂಗ್ ಸ್ಟೇಷನ್ಸು ಮತ್ತು 7 ಎಥ್ನಿಕ್ಕು ಮತ್ತು 7 ಥೀಮ್ ಬೇಸ್ಡು ಮತ್ತು 21 ಸಖಿ ಬತ್ ಮತಗಟ್ಟೆಗಳನ್ನು ಮಾಡಿ ಎಲ್ಲವೂ ತುಂಬ ಆಕರ್ಷಣೆ. ತಾವು ಕುಪ್ಪಳ್ಳಿಗೆ ಹೋಗಿದ್ರೆ ನಿನ್ನೆ ನೋಡಿರ್ಬೋದು, ಒಳ್ಳೆ ಮದುವೆ ಮನೆ ಥರ ಎಲ್ಲ ಶೃಂಗಾರ ಮಾಡಿದರು. ಇದೆಲ್ಲ ಯಾಕೆಂತಂದರೆ ಇದು ಅಲ್ಲಿ ಅಲ್ಲಿ ಇರುವಂಥ ಪೋಲಿಂಗ್ ಸ್ಟೇಷನ್ ಸುತ್ತಮುತ್ತಲವರಿಗೂ ಒಂದು ಮಾಹಿತಿ ಹೋಗಲಿ ಮತ್ತು ಎಲ್ಲರಿಗೂ ಒಂದು ಮೆಸೇಜ್ ಹೋಗಲಿ, ಮತದಾನ ಒಂದು ಹಬ್ಬ ಥರ ಆಚರಿಸ್ತಾ ಇದ್ದಾರೆ, ನಾವು ಹೋಗಿ ಮತದಾನ ಮಾಡಬೇಕನ್ನುವಂಥ ಒಂದು ವಾತಾವರಣ ಸೃಷ್ಟಿ ಆಗಬೇಕಂತ ಹೇಳಿ ನಾವೆಲ್ಲ ಕ್ರಮ ತಗೊಂಡಿದ್ವಿ. ಅದೆಲ್ಲ ಇನ್ನೂ ನಾವು DC ಅವರು ನಾವು ಪ್ಲ್ಯಾನ್ ಮಾಡಿದಂಗೆ ನಮ್ಮ ಜಿಲ್ಲೆಯಲ್ಲಿ ನಾವು 90% ಟಾರ್ಗೆಟ್ ಮಾಡಿದ್ವಿ. ಬಹುಶಃ ಎಲ್ಲ ಇಡೀ ರಾಜ್ಯದೇ ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ ನಾವು ನಮ್ಮ ಹೋದ ವರ್ಷದ ಪರ್ಸೆಂಟೇಜ್ಗಿಂತ ನಾವು 2% ಹೆಚ್ಚಿಗೆ ಮಾಡಿದ್ದೀವಿ. ಅದು ಒಂದು ಸಂತೋಷ ಅಂತ ಹೇಳ್ಬೋದು. ಮತ್ತು ರಾಜ್ಯಕ್ಕೆ ಸದ್ಯಕ್ಕೆ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ.